सरकार बेचे सरकार बेमंत बड़वे प्रति दिवस केस हाउलवा कुर निखार हँचे एलेक्षन मीचल केवतु नम्बर ईवे को मूलक आखार कुर निखार हँचे राजण मतारल आीचल एचरक हाँ पक्ष सदस्य तक सैनिक सर नहीं सर ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟಿ ಯಾವನಾದರೂ ಬಂದು ನಿಮ್ಮ ಹತ್ರ ಲಂಚ ಕೇಳಿದ್ರು ನಮ್ಮ ಹತ್ರ ಬನ್ನಿ ಅವರು ಪೊಲೀಸ್ ಇರ್ಬೋದು ಆಫೀಸರ್ ಇರ್ಬೋದು ಒಂದು ನಿಮಿಷ ರಾಮಸುಂದರ್ ನಿನ್ನೆ ಬೆಂಗಳೂರಲ್ಲಿ ಎಸಿ ಅಸಿಸ್ಟೆಂಟ್ ಕಮಿಷನರ್ ಕೇವಲ 3000 ರೂಪಾಯಿ ಲಂಚ ತೆಗೆದುಕೊಂಡು ಹೋಗಿ ನನ್ನ ಅರೆಸ್ಟ್ ಆಗಿದ್ದಾರೆ ಹೆಣ್ಮಗಳು ನಿಮ್ಮಂತ ಅಂಗಡಿಯಿಂದ ಯಾವುದೋ ಒಂದು ಸರಿ ಮಾಡೋದಕ್ಕೆ 10,000 ಕೇಳಿದ್ರಂತೆ ಕೊನೆಗೆ 3000 ರೂಪಾಯಿ ಬಂದು ಅವ್ರ ಸಂಬಳ 1.5 ಲಕ್ಷ ಹಾಗಾಗಿ ಯಾರಿಗೂ ಪೊಲೀಸರಿಗೆ ಮಾಮೂಲು ಕೊಡಬೇಡಿ ಯಾರು ಲಂಚ ಕೊಡಬೇಡಿ ನಿಮ್ದು ಟ್ಯಾಕ್ಸ್ ಏನಿದೆ ಪ್ರಾಮಾಣಿಕವಾಗಿ ಕಟ್ಟಿ ಒಳ್ಳೆ ಜನ ಒಳ್ಳೆಯವರನ್ನ ರಾಜಕೀಯದಲ್ಲಿ ಆಯ್ಕೆ ಮಾಡಿ ಮುಚ್ಚಾಗರಿಗೆ ಲಸಂಗರಿಗೆ ಅಯ್ಯೋಗರಿಗೆ ಕುಕ್ಕರು ನಿಕ್ಕರು ನಿಕ್ಕರು ಹಂಚೋರಿಗೆ ನೋಡಿ ರಾಜು ಏನ್ ಹೇಳಿದ್ಯಾ ಸೋರ್ತಾ ಇದೀಯಾ ಯಾಕೆ ನೀನು ವ್ಯಾಪಾರ ಮಾಡಕ್ ಬಂದಿದ್ಯಾ ಯಾಕೆ ನಿಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ ತಪ್ಪೇನು ಅಲ್ಲ ಆದ್ರೆ ನಿನ್ನಂತ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಬೇಕು ಒಳ್ಳೆ ಉದ್ಯೋಗ ಬೇಕು ನಿಮ್ಮ ಅಪ್ಪ ಅಮ್ಮ ಕೆಲಸ ಮಾಡಿದ್ದು ನಿಮ್ಮ ಮನೇಲಿ ಉಳಿಬೇಕು ಆಸ್ಪತ್ರೆಗೆ ಇರ್ತೀರಿ ಹೆಂಡಕ್ಕೆಲ್ಲ ಹೋಗ್ಬಾರ್ದು ಹಾಗಾಗಿ ನಿನ್ನಂತ ಅವ್ರಿಗಾಗಿ ಮುಂದಿನ ಜೀವನ ನಿಮ್ಮಂತ ಅವ್ರಿಗೆ ಚೆನ್ನಾಗಿ ಆಗಲಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮ ಅಪ್ಪ ಅಮ್ಮನ ಹೇಳು ನನಗೆ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು ಒಳ್ಳೆ ಕೆಲಸ ಸಿಗಬೇಕು ನಾನು ಒಂದು ದೇವರ ಘನತೆಯಿಂದ ಬದುಕಬೇಕು ಅನ್ನೋದಿದ್ರೆ ಅಪ್ಪ ಅಮ್ಮ ಎಂಡ ಕೊಟ್ಟು ಸಾರಾಯಿ ಕೊಟ್ಟು ಓಟ್ ಕೇಳ್ತಾರಲ್ಲ ಆ ಲೋಕರುಗಳಿಗೆ ಆ ಲೋಕರು ಓಟ್ ಹಾಕ್ಬೇಡಿ ಎಲ್ಲರೂ ಓಟ್ ಹಾಕಿ ಅಮ್ಮ ಅಂತ ಹೇಳ್ಬೇಕಪ್ಪ ಆಯ್ತಾ ರಾಜು ಒಳ್ಳೇದಾಗಿ ಹಾ ಮನೆಗೆ ತಗೊಂಡು ಕೊಡಿ ದುಡ್ಡು ಏನಕ್ಕೂ ಬಳಸ್ಬೇಡ ಅಪ್ಪ ಅಮ್ಮ ಒಳ್ಳೆಯವ್ರಾ ಒಳ್ಳೆಯವ್ರು ಅದಕ್ಕೆ ನೀನು ಒಳ್ಳೇದಾಗಿದ್ದೀಯ ಹಾ ಚೆನ್ನಾಗಿ ಒಳ್ಳೇದಾಗಿ ಬೇರೆ ಒಳ್ಳೇದು ಮಾಡಿ ಏನೋಣ ನೋಡ್ಬಿಡೋಣಪ್ಪ ನಮ್ಮನ್ನ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲೆಲ್ಲ ನೋಡ್ಬಿಟ್ಟು ಆಮೇಲೆ ಪ್ರಶ್ನೆ ಪಕ್ಷಗಳಿಗೆ ಓಡಾಕ್ಬಿಡ್ತೀರಾ ಬದಲಾವಣೆ ಆಗ್ಬೇಕು ಸಪೋರ್ಟ್ ಮಾಡಬೇಕು ಜನರಿಂದ ನಾವು ಕಾಲ್ ಕೇಳ್ತಾ ಇದ್ದೀವಿ ನಿಮ್ಮನ್ನ ಜನರ ದೇಣಿಗೆಯಲ್ಲಿ ಜನಶಕ್ತಿಯಿಂದ ಇವತ್ತು ನಾವು ಹೋರಾಟ ಕಟ್ಟಬೇಕು ಅಲ್ಲೂ ನಿಂತಿದ್ದಾರೆ ನೋಡಪ್ಪ ಒಳ್ಳೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಒಳ್ಳೆ ಜಾಕೆಟ್ ಎಲ್ಲ ಹಾಕೊಂಡು ನಿಂತಿದ್ದಾರೆ ಅವ್ರಿಗೂ ಒಳ್ಳೆ ಸರ್ಕಾರ ಬೇಕು ಒಳ್ಳೆ ಸಮಾಜ ಬೇಕು ಜನರು ನಿಮ್ಗೆ ಇವತ್ತಿರೋದು ಚೆನ್ನಾಗಿದೆಯಾ ಏನೋಣ ಏನ್ ನಿಮ್ಮ ಹೆಸರನ್ನೇ ಫೇಮಸ್ ಮಾಡ್ತೀವಿ ವರ್ಲ್ಡ್ ಫೇಮಸ್ ಮಾಡ್ತೀವಿ ಹಾ ಕೊಡಿ ಕೊಡಿ 1 ರೂಪಾಯಿ 5 ರೂಪಾಯಿ 10 ರೂಪಾಯಿ ಕೊಡಿ ದೇಣಿಗೆ ಕೊಡಿ ಒಳ್ಳೇದಾಗಲಿ ಥ್ಯಾಂಕ್ಸ್ ಅಪ್ಪ
ನಿಮ್ಮಂತವರಿಗೆ ಇವತ್ತು ಸಮಾಜ ಒಳ್ಳೇದಾಗಬೇಕಾಗಿರೋದು ನೋಡಿ ಪಾಪ ಅವ್ರಿಗೆ ಒಳ್ಳೇದಾಗಬೇಕಾಗಿಲ್ಲ ಅಂತಾರೆ ಆ ಅದಕ್ಕೆ ಸೂಟು ಬಿಟ್ಟು ಆತರ ಇಲ್ಲ ಅವರು ಪಾಪ ಆಗ್ಬೇಕು ಅಂತಿದೆ ಅವರು ಪೂರ್ತಿ ಆ ಪೆಸಿಮಿಸ್ಟ್ ಆಗ್ಬಿಟ್ಟಿದ್ದಾರೆ ಏನಣ್ಣ ಚೆನ್ನಾಗಿ ರೈತ ಜನ 1 ರೂಪಾಯಿ ಹಾಕೊಂಡಿಲ್ವಲ್ಲಪ್ಪ ಆ ಏನ ಮಾಡ್ತಾ ಇರೋ ಕೆಲಸದ ಬಗ್ಗೆ ನಂಬಿಕೆ ಇಲ್ವಾ ನಿಮಗೆ ಇದೇ ತರ ಇದೇ ಕೃಷಿ ವ್ಯವಸ್ಥೆ ಇರಬೇಕು ಅಂತ ನಿಮ್ಮಂತ ವಿದ್ಯಾವಂತರು ಅಂದ್ಕೊಂಡ್ರೆ ಸಮಾಜ ಉದ್ಧಾರ ಆಗುತ್ತಾ ಆ ನಡೆಯಿರಿ ಇವತ್ತು